ರಾಮದುರ್ಗ ತಾಲೂಕಿನ ಚೌಕೇಶ್ವರ ವಿರಕ್ತ ಮಠ ಬಟಕುರ್ಕಿಯ ವೀರಭದ್ರ ಮಹಾಸ್ವಾಮಿಗಳು ಇಂದು ಮಧ್ಯಾಹ್ನ ಲಿಂಗೈಕ್ಯರಾಗಿದ್ದಾರೆ. 1927ರಲ್ಲಿ ಜನಿಸಿದ ಮಹಾಸ್ವಾಮಿಗಳು ತಮ್ಮ ಬದುಕಿನುದ್ದಕ್ಕೂ ಜನಸಾಮಾನ್ಯರ ಒಳಿತಿಗಾಗಿ ಬದುಕಿದವರು. ಇನ್ನು ವಿರಕ್ತ ಮಠದ ಹಿರಿಯ ಶ್ರೀಗಳು ಇಂದು ಮಧ್ಯಾಹ್ನ ಲಿಂಗೈಕ್ಯರಾದರೆಂದು ನುಡಿಯಲು ಒಂದು ರೀತಿ ವಿಷಾದನೀಯವೇ. ನಾಳೆ ಸಂಜೆ 4 ಗಂಟೆಗೆ ಬಟಕುರ್ಕಿಯ ಹೊರಮಠದಲ್ಲಿ ಪೂಜ್ಯರ ಸಮಾಧಿಯನ್ನ ಲಿಂಗಾಯಿತ ಸಂಪ್ರದಾಯದಂತೆ ನಡೆಸಲಾಗುವುದು ಎಂದು ಮಠದ ಮೂಲಗಳು ತಿಳಿಸಿವೆ. ಈ ವೇಳೆ ಗೋಕಾಕ್ ಶೂನ್ಯ ಸಂಪಾದನ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಬಸವಲಿಂಗ ಕಬರಕಟ್ಟಿ ಮಹಾಸ್ವಾಮಿಗಳು ಮತ್ತು ಭಕ್ತಾದಿಗಳು ಸ್ವಾಮೀಜಿಯವರ ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಇವತ್ತು ಮಧ್ಯಾಹ್ನ 2:30ಕ್ಕೆ ಒಂದು ಮೀಟಿಂಗ್ ನಡೀತಾರೆ. ಪರಮ ಪೂಜ್ಯರು ಶತಾಯುಷಿಗಳು, ಜೊತೆಗೆ ಲಿಂಗ ಪ್ರಜಾನಿಷ್ಠರು, ಶಿಕ್ಷಣ ಪ್ರೇಮಿಗಳ ಆ ಭಾಗದಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇವತ್ತಿನವರೆಗೂ 93 ವರ್ಷಗಳ ಕಾಲ ಧರ್ಮ ಪ್ರಚಾರ, ಶಿಕ್ಷಣ ಕ್ರಾಂತಿ ಮತ್ತು ಹಲವಾರು ಕಾರ್ಯಗಳನ್ನು ಮಾಡಿದಂಥ ಪೂಜ್ಯರು ಇವತ್ತಿನ ದಿವಸ ನಮ್ಮನ್ನೆಲ್ಲ ಕೊಡುತ್ತಾರೆ. ಅವರ ಅಂತ್ಯಕ್ರಿಯೆಯನ್ನು ನಾಳೆ ಮಧ್ಯಾಹ್ನ 4 ಗಂಟೆಗೆ ಅವರಂತೆ ಅಂತಿಮ ಯಾತ್ರೆಯನ್ನು ಮಾಡಲಾಗುವುದು. ಸಂತೃಪ್ತರು ಆ ಯಾತ್ರೆಯಲ್ಲಿ ಭಾಗವಹಿಸಿ ಪುನಃ ಆಗಬೇಕೆಂದು